नवरात्रि कथे ऐदने दिन स्कंदमाता सिंहासनगता नित्यं पद्माश्रित करद्वयं शुभदास्तु सदा देवी स्कंदमाता यशस्विनी जगन्माते दुर्गेय ऐदनेय स्वरूपवन्नु स्कंदमाता एंब हेसरिनिंद तिळियलागुत्तदे ई भगवान स्कंदनु कुमार कार्तिकेय एंब हेसरिनिंदलू तिळियल्पडुत्ताने ಇವನು ಪ್ರಸಿದ್ಧ ದೇವಾಸುರ ಸಂಗ್ರಾಮದಲ್ಲಿ ದೇವತೆಗಳ ಸೇನಾಪತಿಯಾಗಿದ್ದನು ಪುರಾಣಗಳಲ್ಲಿ ಇವನನ್ನು ಕುಮಾರ ಹಾಗೂ ಶಕ್ತಿಧರ ಎಂದು ಹೇಳಿ ಇವನ ಮಹಿಮೆಯನ್ನು ವರ್ಣಿಸಲಾಗಿದೆ ಇವನ ವಾಹನ ನವಿಲಾಗಿದೆ ಆದ್ದರಿಂದ ಇವನನ್ನು ಮಯೂರ ವಾಹನ ಎಂದು ಕರೆಯುತ್ತಾರೆ ಇದೇ ಭಗವಾನ್ ಸ್ಕಂದನ ತಾಯಿಯಾದ್ದರಿಂದ ದುರ್ಗೆಯ ಈ ಐದನೆಯ ಸ್ವರೂಪವನ್ನು ಸ್ಕಂದಮಾತಾ ಎಂದು ತಿಳಿಯಲಾಗಿದೆ ನವರಾತ್ರಿಯ ಐದನೇ ದಿನ ಇವಳ ಉಪಾಸನೆ ಮಾಡಲಾಗುತ್ತದೆ ಈ ದಿನ ಸಾಧಕನ ಮನಸ್ಸು ವಿಶುದ್ಧ ಚಕ್ರದಲ್ಲಿ ನೆಲೆ ನಿಲ್ಲುತ್ತದೆ ಇವಳ ವಿಗ್ರಹದಲ್ಲಿ ಭಗವಾನ್ ಸ್ಕಂದನು ಬಾಲರೂಪದಲ್ಲಿ ಇವಳ ತೊಡೆಯಲ್ಲಿ ಕುಳಿತಿರುವನು ಸ್ಕಂದ ಮಾತೆಯಾದ ಇವಳಿಗೆ ನಾಲ್ಕು ಭುಜಗಳಿರುತ್ತವೆ ಇವಳು ಬಲಗಡೆಯ ಮೇಲಿನ ಕೈಯಿಂದ ಸ್ಕಂದನನ್ನು ತೊಡೆಯಲ್ಲಿ ಹಿಡಿದಿರುವಳು ಮೇಲಕ್ಕೆತ್ತಿರುವ ಕೆಳಗಿನ ಬಲಗೈಯಲ್ಲಿ ಕಮಲ ಪುಷ್ಪವನ್ನು ಹಿಡಿದಿರುವಳು ಎಡಗಡೆಯ ಮೇಲಿನ ಕೈಯಲ್ಲಿ ವರಮುದ್ರೆ ಇದೆ ಮೇಲಕ್ಕೆತ್ತಿರುವ ಎಡಗೈಯಲ್ಲಿಯೂ ಕಮಲವಿದೆ ಇವಳ ಶರೀರದ ಬಣ್ಣವು ಪೂರ್ಣವಾಗಿ ಬೆಳ್ಳಗಿದ್ದು ಕಮಲದ ಆಸನದಲ್ಲಿ ವಿರಾಜಮಾನಳಾಗಿದ್ದಾಳೆ ಇದೇ ಕಾರಣದಿಂದ ಇವಳನ್ನು ಪದ್ಮಾಸನಾದೇವಿ ಎಂದೂ ಹೇಳುತ್ತಾರೆ ಸಿಂಹವು ಇವಳ ವಾಹನವಾಗಿದೆ ನವರಾತ್ರಿಯ ಪೂಜೆಯಲ್ಲಿ ಐದನೇ ದಿನದ ಮಹತ್ವ ಶಾಸ್ತ್ರಗಳಲ್ಲಿ ತುಂಬಾ ಹೇಳಲಾಗಿದೆ ವಿಶುದ್ಧ ಚಕ್ರದಲ್ಲಿ ನೆಲೆಸಿದ ಮನಸ್ಸುಳ್ಳ ಸಾಧಕನ ಸಮಸ್ತ ಬಾಹ್ಯ ಕ್ರಿಯೆಗಳು ಹಾಗೂ ಚಿತ್ತವೃತ್ತಿಗಳು ಲೋಪವಾಗುತ್ತವೆ ಅವನು ವಿಶುದ್ಧ ಚೈತನ್ಯ ಸ್ವರೂಪದತ್ತ ಮುಂದುವರಿಯುತ್ತಾ ಇರುವನು ಅವನ ಮನಸ್ಸು ಎಲ್ಲ ಲೌಕಿಕ ಸಾಂಸಾರಿಕ ಮಾಯಾ ಬಂಧನಗಳಿಂದ ಮುಕ್ತವಾಗಿ ಪದ್ಮಾಸನ ಸ್ಕಂದಮಾತೆಯ ಸ್ವರೂಪದಲ್ಲಿ ಪೂರ್ಣವಾಗಿ ತಲ್ಲೀನವಾಗುತ್ತದೆ ಈ ಸಮಯದಲ್ಲಿ ಸಾಧಕನು ಹೆಚ್ಚಿನ ಎಚ್ಚರಿಕೆಯಿಂದ ಉಪಾಸನೆಯಲ್ಲಿ ಮುಂದುವರಿಯಬೇಕು ಅವನು ತನ್ನ ಎಲ್ಲ ಧ್ಯಾನ ವೃತ್ತಿಗಳನ್ನು ಏಕಾಗ್ರವಿರಿಸಿಕೊಂಡು ಸಾಧನೆಯ ಪಥದಲ್ಲಿ ಮುಂದೆ ಹೋಗಬೇಕು ಜಗಜನನಿ ಸ್ಕಂದಮಾತೆಯ ಉಪಾಸನೆಯಿಂದ ಭಕ್ತನ ಎಲ್ಲ ಇಚ್ಛೆಗಳು ಪೂರ್ಣವಾಗುತ್ತವೆ ಈ ಮರ್ತ್ಯಲೋಕದಲ್ಲಿ ಅವನಿಗೆ ಪರಮಶಾಂತಿ ಮತ್ತು ಸುಖದ ಅನುಭವವಾಗತೊಡಗುತ್ತದೆ ಅವನಿಗಾಗಿ ಮೋಕ್ಷದ ಬಾಗಿಲು ತಾನಾಗಿಯೇ ಸುಲಭವಾಗುತ್ತದೆ ಸ್ಕಂದಮಾತೆಯ ಉಪಾಸನೆಯಿಂದ ಬಾಲರೂಪಿ ಭಗವಾನ್ ಸ್ಕಂದನ ಉಪಾಸನೆಯೂ ಕೂಡ ತಾನಾಗಿಯೇ ಆಗುತ್ತದೆ ಈ ವಿಶೇಷತೆ ಕೇವಲ ಇವರಿಗೆ ದೊರೆಯುತ್ತದೆ ಆದ್ದರಿಂದ ಸಾಧಕನು ಸ್ಕಂದಮಾತೆಯ ಉಪಾಸನೆಯ ಕಡೆಗೆ ವಿಶೇಷ ಗಮನ ಕೊಡಬೇಕು ಸೂರ್ಯಮಂಡಲದ ಅಧಿಷ್ಠಾತ್ರಿ ದೇವಿ ಆದ್ದರಿಂದ ಇವಳ ಉಪಾಸಕನು ಅಲೌಕಿಕ ತೇಜ ಹಾಗೂ ಕಾಂತಿಯಿಂದ ಸಂಪನ್ನನಾಗುತ್ತಾನೆ ಒಂದು ಅಲೌಕಿಕ ಪ್ರಭಾಮಂಡಲವು ಅದೃಶ್ಯವಾಗಿ ಯಾವಾಗಲೂ ಇವನ ಸುತ್ತಲೂ ಹರಡಿಕೊಂಡಿರುತ್ತದೆ ಈ ಪ್ರಭಾಮಂಡಲವು ಪ್ರತಿಕ್ಷಣ ಅವನ ಯೋಗಕ್ಷೇಮವನ್ನು ನಿರ್ವಹಿಸುತ್ತದೆ ನಾವು ಏಕಾಗ್ರ ಭಾವದಿಂದ ಮನಸ್ಸನ್ನು ಪವಿತ್ರರಾಗಿಸಿಕೊಂಡು ಜಗಜ್ಜನನಿಯ ಶರಣಾಗಲು ಪ್ರಯತ್ನಿಸಬೇಕು ಈ ಘೋರ ಭವಸಾಗರದ ದುಃಖದಿಂದ ಮುಕ್ತನಾಗಿ ಮೋಕ್ಷವನ್ನು ಸುಲಭವಾಗಿಸಿಕೊಳ್ಳಲು ಇದಕ್ಕಿಂತ ಉತ್ತಮವಾದ ಬೇರೆ ಮಾರ್ಗವಿಲ್ಲ ಶ್ರೀ ಸ್ಕಂದಮಾತಾದೇವಿ ಅಷ್ಟೋತ್ತರ ಶತನಾಮಾವಳಿ ಓಂ ಸ್ಕಂದಮಾತಾ ಯೇ ನಮಃಂ ಸಮಯ ಯೇ ನಮಃಂ ಸಮಯಾಚಾರ ಯೇ ನಮಃಂ ಓಂ ಸದಸದ್ಗಂತಿ ಮೇಧಿನ್ಯೇ ನಮಃಂ ಸಪ್ತಕೋಟಿ ಮಹಾಮಂತ್ರ ಮಾತ್ರೇ ನಮಃ ಓಂ ಸರ್ವಪ್ರದಾಯಿನ್ಯೇ ನಮಃಂ ಸಗುಣಾಯ್ಯೇ ನಮಃಂ ಸಂಭ್ರಮಾಯ್ಯೇ ನಮಃಂ ಸಾಕ್ಷಿಣ್ಯೇ ನಮಃ ಓಂ ಸರ್ವಚೈತನ್ಯ ರೂಪಿಣ್ಯೇ ನಮಃಂ ಸಾತ್ವಿಕಾಯ್ಯೇ ನಮಃಂ ಸೌಖ್ಯಾಯ್ಯೇ ನಮಃ ಓಂ ಸರ್ವಕಿಲ್ಬಿಷಹಂತ್ರೇ ನಮಃಂ ಸೂಕ್ಷ್ಮಾಯ್ಯೇ ನಮಃಂ ಸೂಮಾಯ್ಯೇ ನಮಃ ಓಂ ಸ್ವಧಾಯ್ಯೇ ನಮಃಂ ಸ್ವಾಹಾಯ್ಯೇ ನಮಃಂ ಸುಧಾಜಲಾಯ್ಯೇ ನಮಃಂ ಸಮುದ್ರ ರೂಪಿಣ್ಯೇ ನಮಃ ಓಂ ಸ್ವರ್ಗಾಯ್ಯೇ ನಮಃ ಓಂ ಸರ್ವಪಾತಕವೈರಿಣ್ಯೇ ನಮಃಂ ಸರ್ವಯಾಗಫಲಪ್ರದಾಯ್ಯೇ ನಮಃಂ ಸಕಲಾಯ್ಯೇ ನಮಃ ಓಂ ಸತ್ಯಸಂಕಲ್ಪಾಯ್ಯೇ ನಮಃ ಸತ್ಯಾಯ್ಯೇ ನಮಃ ಸತ್ಯಪ್ರದಾಯಿನ್ಯೇ ನಮಃ ಸಂತೋಷಜನನ್ಯೇ ನಮಃ ಸಾರಾಯ್ಯೇ ನಮಃ ಸತ್ಯಲೋಕನಿವಾಸಿನ್ಯೇ ನಮಃ ಓಂ ಸಮುದ್ರತನಯಾರಾಧ್ಯಾಯ್ಯೇ ನಮಃ ಓಂ ಸಾಮಗಾನಪ್ರಿಯಾಯ್ಯೇ ನಮಃ ಸರ್ವಮಂತ್ರಮಯ್ಯೇ ನಮಃ ಓಂ ಸುದತ್ಯೇ ನಮಃ ಓಂ ಸತ್ಯಸಂಗಾಯ್ಯೇ ನಮಃ ಸತ್ಯಸಂಕೇತವಾಸಿನ್ಯೇ ನಮಃ ಸತ್ಯದೇಹಾಯ್ಯೇ ನಮಃ ಸತ್ಯಹಾರಾಯ್ಯೇ ನಮಃ ಓಂ ಸತ್ಯವಾದಿನಿವಾಸಿನ್ಯೇ ನಮಃ ಸತ್ಯಾಲಯಾಯ್ಯೇ ನಮಃ ಓಂ ಸ್ಮೃತಾಗಹಾರಣ್ಯೇ ನಮಃ ಓಂ ಸಂಸಾರಾಬ್ಧಿತರಂಡಿಕಾಯ್ಯೇ ನಮಃ ಸೌಭಾಗ್ಯಸುಂದರ್ಯೇ ನಮಃ ಸಂಧ್ಯಾಯ್ಯೇ ನಮಃ ಓಂ ಸರ್ವಸಾರ ಸಮನ್ವಿತಾಯ್ಯೇ ನಮಃ ಸಕಾರ ರೂಪಾಯ್ಯೇ ನಮಃ ಸಾವಿತ್ರೇ ನಮಃ ಸರ್ವರೂಪಾಯ್ಯೇ ನಮಃ ಸನಾತನ್ಯೇ ನಮಃ ಓಂ ಸಂಸಾರ ದುಃಖಶಮನ್ಯೇ ನಮಃ ಸುಷುಮ್ನಾಯ್ಯೇ ನಮಃ ಓಂ ಸ್ವರಭಾಸಿನ್ಯೇ ನಮಃ ಓಂ ಸಹಸ್ರದಲ ಮಧ್ಯಸ್ಥಾಯ್ಯೇ ನಮಃ ಓಂ ಸಹಸ್ರದಲವರ್ತಿನ್ಯೇ ನಮಃ ಸರ್ವೇಶ್ವರ್ಯೇ ನಮಃ ಸರ್ವದಾತ್ರೇ ನಮಃ ಸರ್ವಮಾತ್ರೇ ನಮಃ ಸರ್ವಸಿದ್ಧಿಪ್ರವತ್ತಿನ್ಯೇ ನಮಃ ಓಂ ಸರ್ವಾಧಾರಮಯ್ಯೇ ನಮಃ ಓಂ ಸರ್ವಸಂಪತ್ಪ್ರದಾಯ್ಯೇ ನಮಃ ಸರ್ವರಕ್ಷಾಸ್ವರೂಪಿಣ್ಯೇ ನಮಃ ಸರ್ವದುಷ್ಟಪ್ರಶಮನ್ಯೇ ನಮಃ ಓಂ ಸರ್ವೇಸಿತ ಫಲಪ್ರದಾಯ್ಯೇ ನಮಃ ಸರ್ವಸಿದ್ಧೇಶ್ವರಾರಾಧ್ಯಾಯ್ಯೇ ನಮಃ ಓಂ ಸರಿದ್ವರಾಯ್ಯೇ ನಮಃ
ओम सर्व मंगल मंगलाये नमः सुरसुराये नमः सुप्रभाये नमः ओम सर्व दुःखज्ञे नमः साध्वये नमः सच्चिदानंद स्वरूपिण्ये नमः संकल्प रूपिण्ये नमः संध्याये नमः ओम सालग्राम निवासिन्ये नमः ओम सर्वोपाधि विनिर्मुक्ताये नमः सर्वार्थ साधनकर्त्ये नमः सर्व सिद्धि स्वरूपिण्ये नमः ओम सर्व क्षोभण शक्त्ये नमः ओम सर्व विद्राविण्ये नमः सुकुल्लकाये नमः सम्मान्ये नमः ओम सामदेव्ये नमः समस्त सुरसेविताये नमः सर्व संपत्ति जनन्ये नमः ओम सद्गुणाये नमः सकलेष्टदाये नमः सनकादि मुनिध्येयाये नमः ओम समानाधिकवर्जिताये नमः ओम साध्याये नमः ओम सर्वव्याधि महौषधाये नमः सेव्याये नमः सत्ये नमः सूक्तये नमः ओम स्कंदसुव्ये नमः ओम संपत्तरंगिण्ये नमः ओम स्तुत्याये नमः स्थाणुमौलिकृतालयाये नमः स्थैर्यदाये नमः सुभगाये नमः सुधावासाये नमः ओम साध्यप्रदायिन्ये नमः ओम सद्गुरुआराध्यनिलयाये नमः समुत्तीर्णाये नमः ओम सदाशिवाये नमः सर्ववेदान्तनिलयाये नमः ओम सर्वशास्त्रार्थगोचराये नमः सहस्रदलपद्मस्थाये नमः सर्वज्ञाये नमः ओम सर्वतोमुखे नमः। इति श्री स्कंदमाता अष्टोत्तरशतनामावली संपूर्णम्।